ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಕಂದಾಯ ಶಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಯಲ್ಲೇಶ್ ಬಚ್ಚಲ್ಪುರಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ವಡ್ಡರ್ ಎಸ್ಸಿ ಯುವಕ ಸಂಘ ಒತ್ತಾಯಿಸಿ ಪಾಲಿಕೆ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು. ವಡ್ಡರ್ ಎಸ್ಸಿ ಯುವಕ ಸಂಘದ ಪರಮೇಶ್ ಕ್ಯಾರ್ಕಟ್ಟಿ ಅವರ ನೇತೃತ್ವದಲ್ಲಿ ನೂರಾರು ಜನ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಯಲ್ಲೇಶ್ ಬಚ್ಚಲಪುರಿ ಅವರ ವಿರುದ್ಧ ಘೋಷಣೆ ಕೂಗಿ ಮಹಾನಗರ ಪಾಲಿಕೆ ಆಯುಕ್ತ ಅಶೋಕ್ ದುಡ್ಗುಂಟಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಯಲ್ಲೇಶ್ ಬಚ್ಚಲಪುರಿ ಅವರನ್ನ ವರ್ಗಾವಣೆ ಮಾಡುವಂತೆ ಒತ್ತಾಯಿಸಿದ್ರು. ವಡ್ಡರ್ ಎಸ್ಸಿ ಯುವಕ ಸಂಘದ ಪರಮೇಶ್ ಕ್ಯಾರ್ಕಟ್ಟಿ ಮಾತನಾಡಿ, ಯಲ್ಲೇಶ್ ಬಚ್ಚಲಪುರಿ 2020 ಪ್ರಥಮ ದರ್ಜೆ ಸಹಾಯಕರು ಅಂತ ಸೇವೆಗೆ ಸೇರಿದ್ದಾರೆ. ಆದರೆ ಇವರು ರಾಜಕೀಯ ಒತ್ತಡ ತಂದು ಕಂದಾಯ ನಿರೀಕ್ಷಕರ ಹುದ್ದೆಯನ್ನ ಪಡೆದುಕೊಂಡಿದ್ದಾರೆ. ಅವರಿಗೆ ಅನುಕೂಲವಾಗುವ 8 ವಾರ್ಡ್ಗಳನ್ನ ಸತತವಾಗಿ 3 ವರ್ಷ ಕಳೆದ್ರು. ರಾಜಕೀಯ ಒತ್ತಡ, ಸಂಘಟನೆ ಒತ್ತಡ, ಹಿರಿಯರ ಅಧಿಕಾರಿಗಳ ಮೇಲೆ ಒತ್ತಡ ತಂದು ಒಂದೇ ಜಾಗಿಯಲ್ಲಿ ಠಿಕಾಣಿ ಹೂಡಿರುತ್ತಾರೆ. ಯಾರಾದರೂ ಪಾಲಿಕೆಯ ಹಿರಿಯ ಅಧಿಕಾರಿ, ಚುನಾಯಿತ ಸದಸ್ಯರು ಪ್ರಶ್ನೆ ಕೇಳಿದ್ರೆ ದಲಿತ ಸಂಘಟನೆಯಿಂದ ಮುಗ್ಧ ದಲಿತ ಜನರ ಸಹಾಯದಿಂದ ದಲಿತ ಜನರ ಜೊತೆ ದಲಿತ ಜನರಿಗೆ ಜಗಳ ಹಚ್ಚುವ ಕೆಲಸ ಮಾಡುತ್ತಿದ್ದಾರೆ. ಈ ಬೆಳಗಾವಿ ಕಾಮ್ ಇವರು ಜೊತೆಗೂಡಿ ಯಲ್ಲೇಶ್ ಬಚ್ಚಲ್ಪುರಿ ಇವರು ಮಹಾನಗರ ಪಾಲಿಕೆ ಆಸ್ತಿಯಲ್ಲಿ ದೀಪಕ್ ವಾಫೆಲಾ ಮಾಜಿ ನಗರ ಸೇವಕರಿಗೆ ಅತಿಕ್ರಮಣ ಮಾಡಲು ಕೈ ಜೋಡಿಸಿರುತ್ತಾರೆ. ಈಗಾಗಲೇ ಮಹಾನಗರ ಪಾಲಿಕೆಯ ಆಸ್ತಿ ಸಾರ್ವಜನಿಕರಿಗೆ ಗೊತ್ತಾಗಿದೆ. ಜಾಗಿಯನ್ನ ಮಹಾನಗರ ಪಾಲಿಕೆ ಹಿಂಪಡೆಯಬೇಕೆಂದು ಹಾಗೂ ತಪ್ಪಿತಸ್ಥರ ಅಧಿಕಾರಿಗಳು ಹಾಗೂ ಮಾಜಿ ನಗರ ಸೇವಕರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ರು. ಸಾರ್ವಜನಿಕರಿಗೆ ಪಿಐಡಿ ಖಾತಾ ಬದಲಾವಣೆ ಉತ್ತಾರ ನೀಡಲು 1-2 ತಿಂಗಳ ಮಟ್ಟಿಗೆ ತೆಗೆದುಕೊಂಡು ಜನರಿಗೆ ತೊಂದರೆ ಕೊಡುತ್ತಾ ಅದರಂತೆ ಮಹಿಳಾ ವಸತಿ ನಿಲಯಕ್ಕೆ ಹೋಗಿ ಅಸಭ್ಯ ವರ್ತನೆ ಮಾಡಿದ್ದಾರೆ. ಹಾಗೂ ಇವರು ಯಡಿಯೂರಪ್ಪ ಮಾರ್ಗದಲ್ಲಿ 2-3 ಎಕರೆ ಜಾಗಿಯನ್ನ ಭೋವಿ ಮತ್ತು ನೇಕಾರ್ ಜನರಿಗೆ ಕೊಡಿಸಿ ಅವರಿಗೆ ಇದುವರೆಗೂ ಯಾವುದೇ ದಾಖಲೆಗಳನ್ನ ನೀಡದೆ ತಮ್ಮ ಹೆಸರಿನಲ್ಲಿ 20 ಗುಂಟೆ ಜಾಗಿಯನ್ನ ಮಾಡಿಕೊಂಡಿರ್ತಾರೆ. ಸ್ಥಳೀಯ ಜನರು ಜಾಗಿಯನ್ನ ಕೇಳಲು ಹೋದ್ರೆ ಗುಂಡಾಗಳು ಕರೆಸಿ ಜನರಿಗೆ ಹೆದರಿಸುತ್ತಿದ್ದಾರೆ. ಈ ಕುರಿತು ಶಹಾಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಾರ್ವಜನಿಕರು ಮಹಾನಗರ ಪಾಲಿಕೆಯಲ್ಲಿ ಅನೇಕ ದೂರುಗಳು ನೀಡಿರ್ತಾರೆ, ಅದರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅವರ ಮೇಲೆ ಬಹಳಷ್ಟು ಪ್ರಕರಣಗಳು ಬಾಕಿ ಇದ್ದು ಅದರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು, ಅವರ ಮೇಲೆ ಕ್ರಮ ಕೈಗೊಂಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರು. ಪ್ರತಿಭಟನೆಯಲ್ಲಿ ವಡ್ಡರ್ ಎಸ್ಸಿ ಯುವಕ ಸಂಘದ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ರು. ದಯವಿಟ್ಟು ಕಂದಾಯ ಖಾತೆಯಿಂದ ಅವ್ರನ್ನ ವರ್ಗಾವಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಹಾಗೂ ಈ ಬೆಳಗಾವಿ .com ಇವರು ಎಲ್ಎಸಿ ಬಚ್ಚಲ್ಪುರಿ ಅವ್ರ ಜೊತೆ ಸೇರಿ ಭೋವಿ ಸಮಾಜದ ಯಾವುದೇ ಒಂದು ವಿಷಯನ ಹೈಲೈಟ್ ಮಾಡುವುದಿಲ್ಲ. ಆದ ಕಾರಣ ಅವರನ್ನು ಅನಧಿಕೃತವಾಗಿದೆ, ಅದನ್ನ ದಯವಿಟ್ಟು ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕಾಗಿ ತಮ್ಮಲ್ಲಿ ವಿನಂತಿ. ಅದನ್ನ ಬ್ಯಾನ್ ಮಾಡ್ಬೇಕು ಸರ್. ಈ ಬೆಳಗಾವಿ .com ಏನು ಇದು ಯೂಟ್ಯೂಬ್ ಚಾನಲ್ ಐತಲ್ಲ, ಅದನ್ನ ಫೇಕ್ ಅದಾವ ಸರ್. ಅದು ಯಾವುದು ಸತ್ಯ ಘಟನೆಗಳು ಬಹಿರಂಗ ಪಡಿಸ್ತಾ ಇಲ್ಲ ಅವರು. ಅದನ್ನ ಇದು ಮಾಡಬೇಕು. ದಯವಿಟ್ಟು ಇಂಥ ನೀಚ ಬಚ್ಚಲ್ಪುರಿನ ದಯವಿಟ್ಟು ವರ್ಗಾವಣೆ ಮಾಡಬೇಕಾಗಿ ಈಗಾಗಲೇ ಕಮಿಷನರ್ಗೆ ನಾವು ಮನವಿ ಕೊಟ್ಟಿದ್ದೀವಿ. ಆ ಪ್ರಕಾರ ಅವ್ರನ್ನ ವರ್ಗಾವಣೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್. ಮೊನ್ನೆ ನಮ್ಮ ಸಮಾಜದ ನಗರ ಸೇವಕರಾದ ರವಿ ಧೋತ್ರೆ ಅವ್ರ ಮೇಲೆ ಇಲ್ಲಿ ಸಲ್ಲದ ಆರೋಪ ಮಾಡಿದಾನೆ. ಆರೋಪ ಅದನ್ನ ಸಾಬೀತ್ಪಡಿಸ್ಬೇಕು ಅವರು, ಇಲ್ಲಾಂದ್ರೆ ನಮ್ಮ ಸಮಾಜಕ್ಕೆ ಒಂದು ಕ್ಷಮೆ ಕೇಳಬೇಕು ಅವ್ರು. ನಾವು ಮುಂದ್ಬರುವ ಅವ ಕ್ಷಮೆ ಕೇಳಲಿಲ್ಲ ಅಂದ್ರೆ ಯಲ್ಲೇಶ್ ಬಚ್ಚಲ್ಪುರಿ ಮುಂಬರುವಂತ ದಿನಮಾನದಾಗ ನಾವು ಉಗ್ರ ಹೋರಾಟ ಮಾಡ್ಬೇಕಾಗ್ತೈತಿ. ಇವತ್ತು ನಾವು ಎಚ್ಚರಿಕೆ ಕೊಡಕ್ ಬಂದಿದ್ದೀವಿ, ಬರೇ ನಮ್ಮಲ್ಲಿ ಇಲ್ಲಿ ಯುವಕರು ಮಾತ್ರ ಕಾಣಿಸ್ತಾ ಇದ್ದಾರೆ. ಮುಂಬರುವಂತ ದಿನಮಾನದಲ್ಲಿ ನಮ್ಮ ಇಡೀ ಸಮಾಜದ ಎಲ್ಲಾ ಮಹಿಳೆಯರು ಈ ಹೋರಾಟಕ್ಕೆ ಪಾಲ್ಗೊಳ್ತಾರಂತ ತಮ್ಮಲ್ಲಿ ಈ ವಿಷಯನ ಹೇಳಕ್ ಇಚ್ಛೆ ಪಡ್ತೇನೆ. ಪರಮೇಶ್ ಕ್ಯಾರ್ಕಟ್ಟಿ ಅಂತಂದು.